ಕುತ್ತ ಹಾಲಕ್ಕ ಬಂದಿಲ್ಲ ಏನಿಲ್ಲ ಏನ್ ಮಾಡ್ದ ನಮ್ಮ ಆಕಳ ಹಿಂಡವತ್ತು ಮೇವ ಮೊಸರಿ ಎಲ್ಲ ಹಾಕಾಕದ್ಯಾನ ವ್ಯವಸ್ಥೆ ಮಾಡ್ದ್ಯಾನ ದಿನ ಡೈಲಿ ತೊಳಿತ್ಯಾನ ಎಲ್ಲ ಮಾಡ್ತೇನೆ ಕರೆ ಆಕಳ ಹಿಂಡವತ್ತು ನಂದನಿಂದ ಕೂಡೆ ಎದ್ದ ಕರೆ ನನ್ನ ಆಕಳ ಹಿಂಡವತ್ತು ನನ್ನ ಗಪ್ ಕೂತ್ಯಾನ ಡಾಕ್ಟರ್ ಮನೆ ಬಂದಿರು ಇಂಜೆಕ್ಷನ್ ಮಾಡ್ರು ಹಿಂಡ್ತತೆ ಅಂದ್ರೆ ಕರೆ ಆಕಳ ಹಿಂಡವತ್ತಾಗೈತಿ ನಮ್ಮದು ಹೊಡ್ತಾ ಏನು ಹಾರ್ಗಡಿಸ್ಲಿ ಮನೆ ಅದಾವ ಮತ್ತೆ ಯಾಕೆ ಹಿಂಡವಲ್ತವ ಯಾಕೆ ಆಮೇಲೆ ನಮ್ಮ ಆಕಳ ಹಿಂಡವತ್ತು ನೀ ಏನು ಮಾಡ್ತಿ ಆಕಳಿಗೆ ಅದನ್ನ ಹಿಂಡ್ತಿರ್ತವ ಮತ್ತೆ ಬರ್ತಿದ್ದಿ ಈಗ್ಯಾಕೆ ಹಿಂಗ್ಯಾಂಗ ಏನಾಯ್ತು ಯಾಕೇನು ಆಕಳ ಹಿಂಡವತ್ತಾಗೈತಿ ಮೊದಲು ಹಿಂಡ್ತಿತ್ತರೆ ಈಗ ಹಿಂಡವತ್ತಾಗೈತಿ ಅದಕ್ಕಾಗಿ ಹಾಲಕ್ಕಾಗಿ ಬಂದಿಲ್ಲ ಮತ್ತು ಹೆಂಗೆ ಏನು ಮಾಡ್ದು ಆಕಳಿಗೆ ನೀನು ಆಕಳು ಹೆಂಗೆ ಹಿಂಡ್ತತಿ ಅನ್ನ ನೀ ಏನು ಮಾಡ್ತಿ ಅದಕ್ಕೆ ನಮ್ಮನು ಹಾಲು ಕಡಿಮೆ ಆಗಾಕತ್ತಿದ್ದು ದನಗಳು ಕಡಿಮೆ ಹಿಂಡಾಕತ್ತಿದ್ದು ಈಗೊಂದು ನಾ ಒಂದು ಪದ್ಧತಿ ಮಾಡಾಕತ್ತೇನು ಅದನ್ನು ಮಾಡ್ತಿನಂದೆ ಅಂದ್ರೆ ನಿನಗೂ ಹೇಳ್ಕೊಡ್ತೀನಿ ಬಾ ಹಂಗಾರ ಹಂಗಾದ್ರೆ ಹೇಳ್ಕೊಡು ನೋಡಿ ನಂದು ಆಕಳು ಹೆಚ್ಚು ಹಿಂಡವತ್ತು ಹೆಚ್ಚು ಹಿಂಡ್ತತಿ ಅನ್ನ ನೋಡ್ತೇನೆ ಮಾಡಿದ ಪದ್ಧತಿ ತೋರಿಸ್ಕೊಡ್ತೇನಂತ ತೋರಿಸ್ಕೊಡು ನೋಡಿ ನಂದು ಆಕಳು ಹಿಂಡ್ತತಿ ಅನ್ನ ನೋಡ್ತೇನೆ ಇದ ಮೊದಲಿಗೆ ಸುಣ್ಣದ ನೀರು ತಿಳಿ ಮಾಡ್ಕೊಳಕ್ಕೆ ಈ 1/2 ಕಿಲೋ ಸುಣ್ಣ ಬೇಕು ಆಮೇಲೆ 2 ಲೀಟ್ರ ತಣ್ಣೀರು ಬೇಕು ಆಮೇಲೆ 18 ಲೀಟ್ರ ತಣ್ಣೀರು ಬೇಕು ಒಂದು ಬಕೆಟ್ ಆಗಲಿ ಒಂದು ಡಬ್ಬಿ ಆಗಲಿ ಯಾವ್ದಾರ ಒಂದು ಇದೇನಿದ್ರೆ ಸಾಕು ಅದಕ್ಕೆ ಅದಕ್ಕೆ ಹಾಕಿ ದಿವಸ 1 ಲೀಟ್ರ್ ಗಟ್ಟಲೆ ಹಾಕಕ್ಕೆ ಬರ್ತೈತಿ ಇದು 1/2 ಕಿಲೋ ಸುಣ್ಣ ಬಕೆಟ್ಗೆ ಹಾಕ್ಬೋದು ಮೊದಲೇದಾಗಿ ಆಮೇಲೆ 2 ಲೀಟ್ರ ಇದಕ್ಕೆ 1/2 ಕಿಲೋ ಸುಣ್ಣ ಹಾಕೋದಿತ್ತು ಹಾಕಿದ ನಂತರ 2 ಲೀಟ್ರ್ ಬಿಸಿನೀರು ಹಾಕಿದ್ರಾಗ ಕಲಸ್ಬೋದು ಇದ ಬಿಸಿನೀರು ಹಾಕಿದ ಬಳಕ ಎಲ್ಲ ಸುಣ್ಣನ ತಿರುಗಾಡಿಸಿ ಕರಸ್ಬೇಕು ಇದನ್ನೆಲ್ಲ ಕಲ್ಲೆಲ್ಲ ಕರಗ್ತಾವ ಇತ್ರ ಸುಣ್ಣದ ಕಲ್ಲುಗಳ ಕರಿಗಿ ನೀರು ಆಗ್ತದ ಇದಕ್ಕೆ 18 ಲೀಟ್ರ್ ತಣ್ಣೀರನ್ನ ಹಾಕ್ಬೇಕು ಇದಕ್ಕೆ ಸುಣ್ಣ ಕಲಸಿ ಬಳಕ ಇದೆಲ್ಲ ಹಾಕಿ ಇವೆಲ್ಲ ತಣ್ಣೀರು ಹಾಕಿದ ನಂತರ ಮತ್ತೊಮ್ಮೆ ಇದನ್ನ ಕಲಿಸಿ ಎಲ್ಲ ಸಣ್ಣಂಗಿ ಇದನ್ನ ಮಾಡಿಬಿಡೋದು ಇದೆಲ್ಲ ಸಣ್ಣ ಆತೈತಿ ಈ ಥರ ಸುಣ್ಣದ ನೀರ ಕಲಿಸಿಟ್ಟದ ಬಳಕ ತಿಳಿನೀರನ್ನ ಹರಿಯಾಕೆ ಹಾಕೋದಿತ್ತಂದ್ರೆ ಸಂಜೆ ಮುಂದೆ ಕಲಿಸಿಡೋದು ಆಮೇಲೆ ಸಂಜೆಗೆ ಹಾಕೋದಿತ್ತಂದ್ರೆ ಹರಿಯಾಗಿ ಕಲಿಸಿಡೋದು ಮ್ಯಾಲಿಂದ ಬಂದ ತಿಳಿನೀರ ತೆಗ್ದು 1 ಲೀಟ್ರ್ ದನಗಳಿಗೆ ಹಾಕೋದು ಇದೊಂದು ಲೀಟ್ರ್ ತಿಳಿನೀರನ್ನ ದಿವಸಕ್ಕೆ 1 ಲೀಟ್ರ್ ದನಗಳಿಗೆ ಹಾಕೋದ್ರಿಂದ ಒಳ್ಳೇದು ಲೀಟ್ರ್ ದಿವಸಕ್ಕೆ ತಿಳಿನೀರು ತಕ್ಕೊಂಡ ನಂತರ 1 ಲೀಟ್ರ್ ಚಲೋ ನೀರ ಇದ್ರಾಗ ಹಾಕಬೇಕಾಗ್ತದ್ರ ಈ ಥರ ಕಲಿಸಿದ ಮುಸುರಿಯಲ್ಲಿ 1 ಲೀಟ್ರ್ ತಿಳಿನೀರ ಸುಣ್ಣದ ಹಾಕಬೇಕಾಕತ್ತಿ ಹಾಕಿ ದನಗಳಿಗೆ ಇಡಬೇಕು ಈ ಥರ ಸುಣ್ಣ ತಿಳಿನೀರನ್ನ ಕಲಿಸಿದ್ದ ದನಗಳಿಗೆ ನಾವು ಕುಡ್ಸಾಕ ಅಲ್ಲಿ ಮುಸುರಿಯಾಗಲಿ ಇಡ್ತೀವಿ ಇದನ್ನು ಸುಣ್ಣ ತಿಳಿನೀರು ಹಾಕಿದ್ರದಿಂದ ಹಾಲು ಹೆಚ್ಚಾಗ್ತಾವೆ ಆಮೇಲೆ ಮೇವು ಒಡ ತಿಂತಾವೆ ನೀರು ಕುಡಿತಾವೆ ದನಗಳು ಕ್ಯಾಲ್ಸಿಯಂ ಕಡಿಮೆ ಆಗಂಗಿಲ್ಲ ಅದ್ರ ಸಂಬಂಧ ನಾವು ಈ ದಿವಸಕ್ಕೆ 1 ಲೀಟ್ರ್ ವಾಪರಿಸ್ತೀವಿ ತಿಳಿನೀರು ಕಲ್ಲು ಸುಣ್ಣ ಹಾಕೋದಾದ್ರೆ 1/2 ಕೆಜಿ ಹಾಕೋದು 1/2 ಕಿಲೋ ಹಾಕೋದು ರೀ ಪುಡಿ ಸುಣ್ಣ ಹಾಕೋದಾದ್ರೆ 1/2 ಕಿಲೋ ಹಾಕೋದ ಅದರಿಂದ ಅರ್ಧ ಕಿಲೋ ಸುಣ್ಣ ಒಂದು ದನಕ್ಕೆ ಹಾಕೋದಿತ್ತಂದ್ರೆ 20 ದಿವಸ ತನಕ ಹಾಕ್ಬೋದು ಬಳಸ್ಬೋದು ಆದ್ರೆ ಒಂದು 5 ದನಕ್ಕೆ ಹಾಕೋದಿತ್ತಂದ್ರೆ 4 ದಿವಸನಾಗ ತೆಗಿಬೋದು ಹಿಂಡುವಂಥ ದನಕ್ಕೆ ಕ್ಯಾಲ್ಸಿಯಮ ಕಡಿಮೆ ಆಗ್ತದೆ ಅದರಿಂದ ಸುಣ್ಣ ತಿಳಿನೀರು ಕುಡಿಸಿದ್ರೆ ಹೆಚ್ಚಾಗ್ತದೆ ಖರಾಬಾದ ದನಗಳಿಗೆ ರೀ ಸುಣ್ಣ ತಿಳಿನೀರು ಹಾಕೋದ್ರಿಂದ ಮೇವು ತಿಂತಾವೆ ಆರೋಗ್ಯ ಒಳ್ಳೇದಾಗ್ತೈತ್ರಿ ಅವಕ್ಕೆ ಅದರಿಂದ ಮೇವು ಇದನ್ನು ತಿಂದದ್ದು ಪಚನ ಆಗ್ತೈತ್ರಿ ಇಷ್ಟೆಲ್ಲ ಹೇಳಿಕೊಟ್ಟು ನಾನು ಸುಣ್ಣ ತಿಳಿನೀರ್ದೆಲ್ಲ ಮಾಹಿತಿ ಹೇಳಿಕೊಟ್ಟು ನನಗೆ ನಾನು ನಾಳಿಂತರ ಇನ್ನು ಅದನ್ನು ಚಲೋ ಮಾಡ್ಕೋತ ಸುಣ್ಣ ತಿಳಿನೀರು ಮಾಡಿ ಹಾಕ್ಕೋತ ಆಕಳು ಹೆಚ್ಚು ಹಿಂಡ್ತತೆ ನೋಡಿ ಎಲ್ಲ ಹೇಳ್ತೇನೆ ನನ್ನ ಹೆಸರು ಕಲಾವತಿ ರಮೇಶ್ ಪಾಟೀಲ್ ಊರು ಮರವ್ ನಮ್ಮ ದನಗಳ 2 ಜರ್ಸಿ ಆಕಳ 1 ಎಮ್ಮೆ 1 ಕರ ಅದ